ನಮಸ್ತೆ, ರುಷಾ ಕುಟೀರ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಹಲಸಿನಕಾಯಿ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದ್ಸಲ ಮನೇಲಿ ಮಾಡಿ ನೋಡಿ, ಖಂಡಿತ ತುಂಬ ಚೆನ್ನಾಗಾಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಎಳೆದು ಹಲಸಿನಕಾಯಿ ತೊಗೊಂಡಿದ್ದೀನಿ. ಈ ಹಲಸಿನಕಾಯಿ ಮೇಲಿರೋಂಥ ಆ ಸಿಪ್ಪೆ ಮುಳ್ಳೆಲ್ಲನೂ ಹೊರ್ಕೋಬೇಕು. ಅದಕ್ಕೋಸ್ಕರ ಚಾಕು ಮತ್ತು ಕೈಗೆ ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಹಲಸಿನಕಾಯಿಲಲ್ಲಿ ಇರೋಂಥ ಅಂಟು ಮತ್ತು ಹಾಲು ಅದೇನು ಕೈಗೆ ಅಂಟ್ಕೋಬಾರ್ದು ಅಂತಂದ್ಬಿಟ್ಟು ಚಾಕುಗೆ ಎಣ್ಣೆ ಅಪ್ಲೈ ಮಾಡಿ ಅದನ್ನ ಕ್ಲೀನಾಗಿ ಹೊರ್ಕೊಂಡಿದ್ದೀನಿ. ಈಗ ಸಿಪ್ಪೆ ಸುಲಿದಿರೋ ಅಂಥ ಹಲಸಿನಕಾಯಿ ಮಧ್ಯದಲ್ಲಿರೋ ಅಂಥ ಗೆಡ್ಡೆನ ತೆಗೆದು ತಿರುಳನ್ನೆಲ್ಲ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಬಟ್ಲು ತಣ್ಣೀರಲ್ಲಿ ಮುಳುಗಿಸಿಡಬೇಕು. ಏಕೆಂದರೆ ಇದನ್ನ ಹಾಗೆ ಇಟ್ಟರೆ ಬೇಗ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ ತಣ್ಣೀರಲ್ಲಿ ಹಾಕಿ ಇಡುತ್ತಾ ಇರೋದು. ಮತ್ತು ಇನ್ನೊಂದೇನೆಂದರೆ ಹಲಸಿನಕಾಯಿ ಒರಿಬೇಕಾದ್ರೇ ಸ್ವಲ್ಪ ಜಾಸ್ತಿ ಹೊರ್ಕೊಳ್ಳಿ, ಇಲ್ಲ ಅಂದರೆ ಕೆಳಗಡೆ ಸ್ವಲ್ಪ ಜಾಸ್ತಿ ಗೆಡ್ಡೆ ಥರ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಒರಿಬೇಕಾದ್ರೇ ಜಾಸ್ತಿ ಹೊರ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಗೆ ನೀರು, ಉಪ್ಪು, ಅರಿಶಿನ ಹಾಕಿ ಒಲೆ ಹಚ್ಚಿ ನೀರು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಏಕೆಂದರೆ ಇದರಲ್ಲಿ ಆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಲಸಿನಕಾಯಿನ ಬೇಯಿಸಬೇಕು. ನೀರು ಯಾವಾಗ ಒಂದು ಕುದಿ ಬಂತು ಅಂತ ಅನ್ಕೋತೀವಿ ಆ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಲಸಿನಕಾಯಿನೆಲ್ಲ ಮುಳುಗಿಸ್ಬೇಕು. ಇದೊಂದು 70 ಭಾಗದಷ್ಟು ಇಲ್ಲೇ ಬೇಯಲಿ. ಇದೊಂದು 3/4 ಭಾಗ ಬೆಂದಿದೆ ಅಂದಮೇಲೆ ಇದನ್ನು ಸೋರ್ಲಾಕೋಣ. ನಾನಿಲ್ಲಿ ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಒಂದೇ ಒಂದು ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೊಂದು 3 ಸ್ಪೂನ್ ಧನಿಯಾ ಪುಡಿ, ಖಾರಕ್ಕೆ ತಕ್ಕನಾಗಿ ಒಂದೆರಡು ಸ್ಪೂನು ಮೆಣಸಿನ್ಕಾಯಿ ಪುಡಿ, ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಮತ್ತೊಂದು 4 ಸ್ಪೂನು ಮೈದಾ ಹಿಟ್ಟು, ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಮತ್ತು ಸ್ವಲ್ಪ ಕಸೂರಿ ಮೇಥಿ ಸಹ ಹಾಕಿ ಬೇಕಾಗಿರೋಷ್ಟು ನೀರಾಕಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಈಗ ಈ ಬ್ಯಾಟರ್ ಎಲ್ಲ ರೆಡಿ ಆದಮೇಲೆ ನಾವು ಆಲ್ರೆಡಿ ಬಾಯ್ಲ್ ಮಾಡಿಕೊಂಡು ಸೋರ್ಲಾಕೊಂಡಿರೋ ಅಂಥ ಈ ಹಲಸಿನಕಾಯಿನೆಲ್ಲ ಈ ಬ್ಯಾಟರ್ ಜೊತೆ ಮಿಕ್ಸ್ ಮಾಡಬೇಕು. ಆಲ್ರೆಡಿ ಉಪ್ಪು ಅರಿಶಿನ ಹಾಕಿ ಹಲಸಿನಕಾಯಿನ ಬೇಯಿಸ್ಕೊಂಡಿರೋದ್ರಿಂದ ಮಸಾಲೆ ಜೊತೆ ಒಂದು 10 ನಿಮಿಷ ನೆನೆದ್ರೆ ಸಾಕು. ಈಗ ಕಾದಿರೋ ಅಂಥ ಎಣ್ಣೆಯಲ್ಲಿ ಹಲಸಿನಕಾಯಿನ ಹಾಕಿ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡಬೇಕು. 3/4 ಭಾಗದಷ್ಟು ನೀರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ಒಂದೆರಡು 3 ನಿಮಿಷ ಕರೆದ್ರೆ ಸಾಕು. ನೀರಲ್ಲಿ ಬೇಯಿಸ್ಕೊಳ್ಳದೆ ಹಾಗೆ ಡೈರೆಕ್ಟಾಗಿ ಆಯಿಲಲ್ಲಿ ಫ್ರೈ ಮಾಡ್ತೀನಿ ಅಂದರೆ ಆ ಕೋಟಿಂಗ್ ಎಲ್ಲ ತುಂಬ ಕಪ್ಪಾಗುತ್ತೆ. ಯಾಕೆಂದರೆ ಈ ಫ್ಲೆಶು ಹಾರ್ಡ್ ಇರೋದ್ರಿಂದ ಇದು ಬೇಯೋದಕ್ಕೆ ತುಂಬಾ ಸಮಯ ತಗೊಳ್ಳುತ್ತೆ. ಅದಕ್ಕೋಸ್ಕರನೇ ನೀರಲ್ಲಿ ಫಸ್ಟು ಬಾಯ್ಲ್ ಮಾಡಿಕೊಂಡು ಆಮೇಲೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದು. ಮತ್ತು ನೀವಿಲ್ಲಿ ನೋಡ್ಬೋದು ಒಳಗಡೆ ತುಂಬ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ. ಯಾಕೆಂದರೆ ನಾವು ಆ ಕೋಟಿಂಗಲ್ಲಿ ಅಕ್ಕಿ ಹಿಟ್ಟೆಲ್ಲ ಹಾಕಿದ್ದೀವಿ. ನಾವು ಯಾವುದೇ ರೀತಿ ಹೊರ್ಗಿನ ಮಸಾಲೆ ಪುಡಿ ಯೂಸ್ ಮಾಡಿಲ್ಲ, ಮನೆ ಮಸಾಲೆನೇ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ.